ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರಿಗೆ ಇದೊಂದು ಬಹಳಷ್ಟು ಮುಖ್ಯವಾದಂಥ ಮಾಹಿತಿ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ರೈತರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಅಥವಾ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರುವ ಪ್ರಕಾರ ಅವರ ಒಂದು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ಬರ್ತಾ ಇದೆ ಸರ್, ನಾವು ಏನು ಮಾಡಬೇಕು? ನಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10ನೇ ಕಂತಿನ ಹಣ ಬರುತ್ತಾ ಇಲ್ಲ ಒಂದು ಅನ್ನೋ ಒಂದು ಅನುಮಾನ ಅವರಿಗೆ ಶುರುವಾಗಿದೆ. ಸೊ ಈ ರೀತಿಯಾಗಿ ಕೆಲವೊಬ್ಬ ರೈತರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದೆ. ಇನ್ನು ಕೆಲವೊಬ್ಬ ರೈತರಿಗೆ ತಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಚೆಕ್ ಮಾಡಿದಾಗ ಈ ರೀತಿಯಾಗಿ ಬ್ಲಾಂಕ್ ಆಗಿ ತೋರಿಸ್ತಾ ಇರುತ್ತೆ. ಅಂದರೆ ಯಾವುದೇ ಒಂದು ಪೇಮೆಂಟ್ ಸ್ಟೇಟಸ್ ತೋರಿಸ್ತಾ ಇಲ್ಲ. ಆದರೆ ಇಲ್ಲಿ ಏನು ರೈತರಿಗೆ ಈ ರೀತಿಯಾಗಿ ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸ್ತಾ ಇದ್ರೆ ಅಥವಾ ನಿಮಗೆ ಇಲ್ಲಿವರೆಗೆ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ದರೆ ನೀವು ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ಬಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಸಿಂಪಲ್ ಫ್ರೆಂಡ್ಸ್, ನಾನು ಹೇಳುವಂಥ ಮೆಥಡನ್ನು ನೀವು ಯೂಸ್ ಮಾಡಿದರೆ ಈ ರೀತಿಯಾಗಿ ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸ್ತಾ ಇದ್ರೆ ಅಥವಾ ನಿಮ್ಮ ಪೇಮೆಂಟ್ ಸ್ಟೇಟಸ್ನಲ್ಲಿ ಬ್ಲಾಂಕ್ ಅಂತ ತೋರಿಸ್ತಾ ಇದ್ರೆ ಅಥವಾ ಇನ್ನಿತರೆ ಯಾವುದೇ ಒಂದು ಕಾರಣಗಳನ್ನು ತೋರಿಸ್ತಾ ಇದ್ರೆ, ನಿಮಗೆ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇತ್ತಪ್ಪ ಅಂತಂದರೆ ನಾನು ಹೇಳುವಂಥ ಒಂದು ಸಣ್ಣ ಕೆಲಸವನ್ನು ಆ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದರೆ ಸಾಕು, ಈ ಒಂದು ಎಲ್ಲ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡಿಕೊಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ರೀತಿಯಾಗಿ ತೋರಿಸ್ತಾ ಇದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಗೊತ್ತಿರ್ಬೋದು, ಈಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10ನೇ ಕಂತಿನ ಹಣ 25ನೇ ತಾರೀಕಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಅಷ್ಟರೊಳಗಡೆಗಾಗಿ ಈ ಒಂದು ಕೆಲಸವನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಈ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಅಥವಾ 10ನೇ ಕಂತಿನ ಹಣ ಆಗಿರ್ಬೋದು, ನಿಮಗೆ 100% ಗ್ಯಾರಂಟಿ ಪಕ್ಕ ನಿಮ್ಮ ಖಾತೆಗೆ ಹಣ ಬರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸು, ಭಾಳಷ್ಟು ಸಿಂಪಲ್ ಆದಂಥ ಮೆಥಡು. ನೀವೇನು ಮಾಡಬೇಕಂದ್ರೆ ನಿಮ್ಮ ಪೇಮೆಂಟ್ ಸ್ಟೇಟಸನ್ನು ಮೊದಲಿಗೆ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪೇಮೆಂಟ್ ಸ್ಟೇಟಸ್ನಲ್ಲಿ ನಿಮಗೆ ಏನು ತೋರಿಸ್ತಾ ಇದೆ ಅನ್ನೋದನ್ನು ಒಂದು ಕಡೆ ಪೇಪರ್ನಲ್ಲಿ ನೀವು ಬರೆದಿಟ್ಕೊಳ್ಬೇಕು. ಅಂದರೆ ಸ್ಟಾಪ್ಡ್ ಬೈ ಸ್ಟೇಟ್ ಆನ್ ರಿಕ್ವೆಸ್ಟ್ ಆಫ್ ಡಿಸ್ಟಿಕ್ ಅಂತ ತೋರಿಸ್ತಾ ಇದೆಯಲ್ಲ, ಆ ಒಂದು ರೀಸನ್ನ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು. ಬರೆದಿಟ್ಕೊಂಡ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಆದಂಥ ಮೆಥಡನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟನ್ನು ಮೊದಲಿಗೆ ನೀವು ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ, ಹೆಲ್ಪ್ ಡೆಸ್ಕ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಹೆಲ್ಪ್ ಡೆಸ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಕ್ವೈರಿ ರಿಜಿಸ್ಟರ್ ಅಂತ, ರಿಜಿಸ್ಟರ್ ಕ್ವೈರಿ ಅಂತ ಒಂದು ಮೊದಲನೇ ಆಪ್ಷನ್ ಬರುತ್ತೆ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಕ್ವೈರಿ ಅಂತ ಅಂದರೆ ನೀವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿರ್ತೀರ, ಅಕೌಂಟ್ ನಂಬರ್ನ ಹಾಕಿರ್ತೀರ, ಮೊಬೈಲ್ ನಂಬರ್ನ ಹಾಕಿರ್ತೀರ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಗೆಟ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಏನಿದೆ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕೆಳಗಡೆ ಬಂದರೆ ಗ್ರಾವೆನ್ಸಿ ಟೈಪ್ ಅಂತ ಇದೆ, ಇದರಲ್ಲಿ ನಮಗೆ ಸೆಲೆಕ್ಟ್ ಗ್ರಾವೆನ್ಸಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾನಾ ರೀತಿಯ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನನ್ನು ಕೊಡಲಾಗಿದೆ. ಇಲ್ಲಿ ನಿಮಗೆ ಯಾವ ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಪೇಮೆಂಟ್ ರಿಲೇಟೆಡ್ ಅಂತ ಒಂದು ಆಪ್ಷನ್ ಇದೆ, ಇದನ್ನಾದರೂ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಅಕೌಂಟ್ ನಂಬರ್ ರಾಂಗ್ ಆಗಿದ್ರೆ ಅಕೌಂಟ್ ನಂಬರ್ ಈಸ್ ನಾಟ್ ಕರೆಕ್ಟ್ ಅಂತ ಹಾಕಿನ್ಬೋದು. ಇಲ್ಲ ನಿಮಗೆ ಇನ್ಸ್ಟಾಲ್ಮೆಂಟ್ ನಾಟ್ ರಿಸೀವ್ಡ್ ಅಂತ ತೋರಿಸ್ತಾ ಇದೆ ಅಂದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ತೋರಿಸ್ತಾ ಇದೆ ಅಂತಂದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಎಲ್ಲದಕ್ಕೂ ಆಪ್ಷನ್ನು ಸೆಲೆಕ್ಟ್ ಆಗುವಂಥ ಆಪ್ಷನ್ನು ಪೇಮೆಂಟ್ ರಿಲೇಟೆಡ್ ಅಂತ ಇದೆಯಲ್ಲ, ಜಸ್ಟ್ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇದೆ. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಏನಾಗಬೇಕಪ್ಪ ಅಂದರೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಏನು ತೋರಿಸ್ತಾ ಇದೆ ಅನ್ನೋದನ್ನು ನೀವು ಹಾಕಬೇಕು. ಅಂದರೆ ಏನು ಸ್ಟೇಟ್ ಲೆವೆಲಲ್ಲಿ ಸ್ಟಾಪ್ಡ್ ಬೈ ರಿಕ್ವೆಸ್ಟ್ ಡಿಸ್ಟಿಕ್ ಅಂತ ಕಾಣ್ತಾ ಇತ್ತಲ್ಲ, ಅದನ್ನು ಜಸ್ಟ್ ನೀವಿಲ್ಲಿ ಟೈಪ್ ಮಾಡಬೇಕು. ಅಂದರೆ ಅದನ್ನು ಟೈಪ್ ಮಾಡಿ ನಾವು ಇಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಒಂದು ಕ್ವೆಶನ್ ಕೇಳುತ್ತೆ 8+1 9 ಅಂತ, ಇದನ್ನು ನೀವು ಟೈಪ್ ಮಾಡಿ ಜಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಕಂಪ್ಲೇಂಟ್ ಏನಿದೆ ಒಂದು ಹೆಲ್ಪ್ ಡೆಸ್ಕ್ ಟೀಮ್ನಲ್ಲಿ ರಿಜಿಸ್ಟರ್ ಆಗುತ್ತೆ. ಆ ಒಂದು ಹೆಲ್ಪ್ ಡೆಸ್ಕ್ ಟೀಮ್ನವರು ಏನು ಮಾಡ್ತಾರೆ, ನಿಮಗೆ ಆದಷ್ಟು ಒಂದು 3-4 ದಿನಗಳಲ್ಲಿ ಅಥವಾ ಒಂದು ವಾರದಲ್ಲಿ ನಿಮಗೆ ಈ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ಅಂದರೆ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನು ಒಂದು ಕಡೆಗೆ ಪ್ರಿಂಟ್ಔಟ್ನ ನೀವು ತೆಗೆದಿಟ್ಕೊಳ್ಳಿ, ಅದು ಯಾಕಂದರೆ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೆ ಹೆಲ್ಪ್ ಡೆಸ್ಕ್ ಟೀಮ್ ಮುಖಾಂತರ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿಕೊಳ್ಬೋದು.
ಫ್ರೆಂಡ್ಸ್, ನಂತರ ನಿಮಗೆ ಅಲ್ಲಿಗೂ ಒಂದು ಸಮಸ್ಯೆ ಏನಾದರೂ ಬಗೆಹರಿದಿಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಎಲ್ಪ್ ಪಿ ಎಂ ಕಿಸನ್ಗೆ ಸಂಬಂಧಪಟ್ಟಂಥ ಹೆಲ್ಪ್ಲೈನ್ ನಂಬರ್ ಅಂತ ಕೊಡಲಾಗಿದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಕೂಡ ನೀವು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ ಕಾಂಟ್ಯಾಕ್ಟ್ ಆಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ, ನೋಡ್ತಿರ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ಕ್ಲಿಕ್ ಮಾಡಿ ಕೆಲವೊಂದು ಹೆಲ್ಪ್ಲೈನ್ ನಂಬರ್ ಕೂಡ ಇಲ್ಲಿ ಕೊಡಲಾಗಿದೆ. ಮತ್ತು ನಿಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂತೆ, ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ನೋಡಲ್ ಆಫೀಸರ್ ಡೀಟೇಲ್ಸ್ ಇಮೇಲ್ ಐಡಿ ಕೂಡ ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಲೀಸ್ಟ್ ಆಫ್ ಸ್ಟೇಟ್ ನೋಡಲ್ ಆಫೀಸರ್ ಅಂತ, ಲೀಸ್ಟ್ ಆಫ್ ಸ್ಟೇಟ್ ನೋಡಲ್ ಆಫೀಸರ್ ಅಂತ. ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಇಮೇಲ್ ಐಡಿಗಳು, ಅಂದರೆ ನಿಮ್ಮ ಸ್ಟೇಟ್ ಲೆವೆಲ್ಗೆ ಸಂಬಂಧಪಟ್ಟಂಥ ನೋಡಲ್ ಆಫೀಸರ್ಸ್ ಏನಿರ್ತಾರೆ ಅವರ ಒಂದು ಇಮೇಲ್ ಐಡಿಗಳು ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಅಂತ ಕೊಡಲಾಗಿದೆ, ಅವರ ಒಂದು ಇಮೇಲ್ ಐಡಿ ಇರುತ್ತೆ. ಇವರಿಗೆ ನೀವು ಮೇಲ್ ಮಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಬೋದು. ಇಲ್ಲ, ಇಲ್ಲಿಗೂ ನಿಮಗೆ ಸಮಸ್ಯೆ ಬಗೆಹರಿದಿಲ್ಲಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ. ಈ ರೀತಿಯಾಗಿ ಪ್ರಾಬ್ಲಮ್ ನಮಗೆ ಶೋ ಆಗ್ತಾ ಇದೆ, ಇದನ್ನು ಸಾಲ್ವ್ ಮಾಡಿಕೊಡಿ ಅಂದರೆ ಸಾಲ್ವ್ ಮಾಡಿಕೊಡ್ತಾರೆ. ಈ ರೀತಿಯಾಗಿ ರೈತರು ಏನಿದೆ ತಮ್ಮ ಒಂದು ಏನು ಪೇಮೆಂಟ್ ಸ್ಟೇಟಸ್ನಲ್ಲಿ ಪ್ರಾಬ್ಲಮ್ ಕಂಡು ಬರ್ತಾ ಇದ್ದರೆ ಕೂಡಲೇ ಈ ಕೆಲಸವನ್ನು ಮಾಡಿದರೆ ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ನಿಮಗೆ ಹಣ ಕೂಡ ನಿಮಗೆ ಪೆಂಡಿಂಗ್ ಇರುವಂಥ ಹಣ ಅಥವಾ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10ನೇ ಕಂತಿನ ಹಣ ಕೂಡ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.